ನಮಸ್ತೆ ಕರ್ನಾಟಕ, ಅಮ್ಮನ ಕೈ ರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನು ಇವತ್ತು ರುಚಿಯಾದ ಪರೋಟ ರೆಸಿಪಿ ಮಾಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಇದು. ಈ ರೆಸಿಪಿ ಒಂದ್ಸರಿ ಮನೇಲಿ ಮಾಡಿಬಿಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ವೆಜ್ಗೆ ನಾನ್ ವೆಜ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಎರಡಕ್ಕೂ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸರಿ ಮಾಡಿ ನೋಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಆದರೆ ಬನ್ನಿ, ಇದು ರುಚಿಯಾದ ಪರೋಟ ಯಾವ ರೀತಿ ಮಾಡೋದಂತ ನಾನು ನಿಮಗೆ ವಿಡಿಯೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರೋಟ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ವಿಡಿಯೋನಲ್ಲಿ ಮೊದಲಿಗೆ ಅಲ್ಲಿ ಮೈದಾ ಹಿಟ್ಟಿನಲ್ಲಿ 1/2 kg ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಅಥವಾ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಎರಡು ನೀವು ಯೂಸ್ ಮಾಡ್ಕೋಬೋದು. ಈ ಮೊದಲು ಒಂದು ಬೌಲ್ ತೊಗೊಳ್ಳೋಣ. ನೋಡಿ, ಒಂದು ಬೌಲ್ಗೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1/4 teaspoon ಆದಷ್ಟು ಉಪ್ಪು ಹಾಕ್ಕೊಳ್ಳಿ. 1 teaspoon ಆದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 1 teaspoon ಆಗಷ್ಟು ಆಯಿಲ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ಳೋಣ. ಹಿಟ್ಟು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳ್ಳಿ. ನೋಡಿ, ಹಿಟ್ಟು ಈ ಹದಕ್ಕಿದ್ರೆ ಸಾಕು. ತುಂಬ ತೆಳುವು ಬೇಡ, ತುಂಬ ಗಟ್ಟಿನೂ ಬೇಡ. ಈ ಥರ ಮೀಡಿಯಮ್ಮಾಗೆ ಕಲಸ್ಕೊಳ್ಳಿ. ಈಗ ಇದಕ್ಕೆ ನಾನು 1 teaspoon ಸಾಲ್ಟ್ ಹಾಕ್ತೀನಿ. ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ನಾವು ಚೆನ್ನಾಗಿ ಮೇಲೆ ಥರ ಸ್ಪ್ರೆಡ್ ಮಾಡಿಬಿಟ್ಟು ಹೀಗೆ ಆಯಿಲ್ ಹಾಕಿ ಇಟ್ಕೊಳ್ಳಿ. ಇದನ್ನು ನಮ್ಮದು 1/2 ಗಂಟೆ ನಾವು ಇದನ್ನು ನೆನೆಸಿಡೋಣ. ಒಂದು 1/2 hour ಆಗಿದೆ, 1/2 ಗಂಟೆ ಆಗಿದೆ. ನೋಡೋಣ ಬನ್ನಿ. ನೋಡಿ, ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಇದು. ಈಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ. ಈ ಥರ ಉಂಡೆ ಮಾಡ್ಕೊಳ್ಳಿ. ಈ ಥರ ನೋಡಿ, ಈಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋದು ತೋರಿಸ್ತೀನಿ. ನೋಡಿ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲಕ್ಕೆ ನೀವು ಇದನ್ನು ಥರ ಮಾಡ್ಕೊಳ್ಳಿ. ತೆಳ್ಳಿಗೆ ಈ ಥರ ಲಟ್ಟಿಸ್ಕೊಳ್ಳಿ.
ಈಗ ಇದಕ್ಕೆ ಮೇಲೇನೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಹಿಟ್ಟನ್ನ ಈ ಥರ ಸ್ಪ್ರಿಂಕ್ ಮಾಡ್ಕೊಳ್ಳಿ. ನೋಡಿ ಈಗ ಈ ಥರ ಎತ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಹೀಗೆ ರೋಲ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಶೇಪ್ ತೋರಿಸ್ತೀನಿ. ನೋಡಿ ಈ ರೀತಿಲೂ ಮಾಡ್ಕೋಬೋದು. ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ತೆಳ್ಳಿಗೆ ತಟ್ಕೊಳ್ಳಿ ನೋಡಿ. ಈ ಕಡೆಯಿಂದ ಈ ಥರ ಎಳ್ಕೊಳ್ಳಿ. ಇದು ಒಂದು ಶೇಪು ಆಗುತ್ತೆ ನೋಡಿ. ಇದೇ ರೀತಿ ಎಲ್ಲ ಮಾಡ್ಕೊಳ್ಳಿ. ನೋಡಿ ಎಲ್ಲ ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದೇ ಯಾವ ರೀತಿ ತಟ್ಟದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇದಕ್ಕೆ ಲಟ್ಟಣಿಗೆ ಅವಶ್ಯಕತೆ ಇಲ್ಲ, ನಾವು ಕೈಯಲ್ಲೇ ಈ ಥರ ತಟ್ಕೊಳ್ಳಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಳ್ಳಿ. ಈಗ ನಾವಿದನ್ನು ಬೇಯಿಸ್ಕೊಳ್ಳೋಣ. ಒಂದು ತವಾ ಇಟ್ಕೊಡಿ, ತವಾಗ ಒಂದು ಸ್ವಲ್ಪ ಮೇಲೆ ಆಯಿಲ್ ಹಾಕ್ಕೊಳ್ಳಿ. ಈಗ ನಾವು ಪರೋಟನ ಹಾಕ್ಕೊಳ್ಳೋಣ. ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಎರಡು ಕಡೆಯೂ ಆಯಿಲ್ ತಿರುಗಿಸ್ಕೊಳ್ಳಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಗಿದೆ, ಈಗ ತಕ್ಕೊಳ್ಳೋಣ. ಅದೇ ರೀತಿ ಮತ್ತೊಂದು ಬರೋಟ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಹಾಲು ಹಾಕ್ಕೊಳ್ಳಿ. ಈಗ ಟರ್ನ್ ಮಾಡ್ಕೊಳ್ಳಿ. ಎರಡು ಸಲ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ.
ಸರ್ವ್ ಮಾಡ್ತೀನಿ. ಆಗಿದೆ ಈಗ ಇದನ್ನು ತಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಪರೋಟನೂ ಮಾಡ್ಕೊಳ್ಳಿ. ನೋಡಿ ಪರೋಟ ರೆಡಿಯಾಗಿದೆ. ಈಗ ನಾವು ಈ ಪರೋಟನ ಈ ಕಡೆ ಒಂದರ ಮೇಲೆ ಒಂದು ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ನೋಡಿ ಈ ಥರ ಎರಡು ಕೈ ಸಹಾಯದಿಂದ ಈ ಥರ ತಟ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಆಗ ನೋಡಿ ಈ ಥರ ಪದರ ಪದರ ತುಂಬ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ. ನೋಡಿ ಈ ಥರ ಪದರ ಪದರ ಬರುತ್ತೆ ಪರೋಟ, ತುಂಬ ಚೆನ್ನಾಗಿರುತ್ತೆ. ಪರೋಟ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ. ಈ ಥರ ಪದರ ಪದರ ಬರುವಂಥ ಪರೋಟ ತುಂಬ ಟೇಸ್ಟಾಗಿರುತ್ತೆ. ಮನಸ್ಸಿಗೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ನನಗೆ ಈ ವಿಡಿಯೋ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.